ಪ್ರಸಂಗ ಚಂದ್ರಹಾಸ, ಆಡುವವರು ಇಡಗುಂಜಿ ಮೇಳ ಚರಮನೆ, ಭಾಗವತಿಕೆ ನೆಬ್ಬೂರು ನಾರಾಯಣ ಭಾಗವತರು, ಮತ್ತಳೆ ಕರ್ಕಿ ಪ್ರಭಾಕರ ಭಂಡಾರಿ, ಚಂಡೆ ಕರ್ಕಿ ಸತ್ಯನಾರಾಯಣ ಭಂಡಾರಿ, ದುಷ್ಟಬುದ್ಧಿ ಕೆರೆಮನೆ ಮಾದಲ ಹೆಗಡೆ, ಚಂದ್ರಹಾಸ ಕೆತ್ತಕೆರೆ ಮಾಧವ ಹೆಗಡೆ, ಮದನ ಕೆರೆಮನೆ ಶಂಭು ಹೆಗಡೆ, ವಿಷಯ ಮಂಟಪ ಪ್ರಭಾಕರ ಉಪಾಧ್ಯ, ಕೋಯಿಂದ ಗುಣವಂತ ನಾಗಪ್ಪಗೌಡ, ಮೇಧಾವಿನಿ ಮೊಳವಳ್ಳಿ ಕೃಷ್ಣ, ಚಂಪಕ ಮಾಲಿನಿ ಶ್ರೀಧರ ಷಡಾಕ್ಷರಿ, ಬ್ರಾಹ್ಮಣ ಮತ್ತು ಹಾಸ್ಯ ಕುಂಜಾಲ ರಾಮಕೃಷ್ಣ, ಬಾಲಚಂದ್ರಹಾಸ ಗಣೇಶ ಹೆಬ್ಬಾರ, ಕಟುಕರು ಯಲ್ಲಾಪುರ ನರಸಿಂಹಭಟ್ಟ ಮತ್ತು ಲಕ್ಷ್ಮಣಗೌಡ. ಅನೇಕರಿಗೆ ಅಂಕಿತ ನಾಮ ಬೇರೆ, ರೂಢ ನಾಮ ಬೇರೆ, ಅನ್ವರ್ಥಕ ನಾಮ ಬೇರೆ, ಹೀಗೆ ಹಲವಾರು ನಾಮಗಳು. ನಮಗೆ ಒಂದೇ ನಾಮ ದುಷ್ಟಬುದ್ಧಿ. ಅಂಕಿತ ನಾಮವೂ ನಿಜ, ರೂಢ ನಾಮವೂ ನಿಜ, ಅನ್ವರ್ಥಕ ನಾಮವೂ ನಿಜ. ಎಲ್ಲ ನಾಮವೂ ನಮ್ಮ ಒಂದೇ ನಾಮದೊಳಗೆ ಸಮ್ಮಿಳಿತವಾಗಿದೆ. ಸ್ವಾಮಿಯೇ, ನಮ್ಮ ನಮ್ಮ ಸಂತಾನದ ಕಾರ್ಯಕಲಾಪ ಈ ಪ್ರಪಂಚದಲ್ಲಿ ಇಂದು ನಿನ್ನೆ ಇರಲ್ಲ. ಪ್ರಪಂಚ ಹುಟ್ಟಿದ ಮತ್ತೊಂದ ಕ್ಷಣದಿಂದ ಈ ಕ್ಷಣದ ತನಕ ಅವ್ಯಾಹತವಾಗಿ ಸಾಗಿ ಬಂದಿದೆ. ಹೀಗೆ ಇಡೀ ಪ್ರಪಂಚದಲ್ಲಿ ನಮ್ಮಂತಹ ಚಟುವಟಿಕೆಯನ್ನು ನಡೆಸುತ್ತಿರುವಂತಹ ಈ ನಾವು ಇಲ್ಲಿ ಇಂದು ಈ ರೂಪದಲ್ಲಿ ಪ್ರಕಟವಾಗಿರುವುದರ ಪ್ರಧಾನವಾದ ಕಾರಣ ಈ ದೇಶವನ್ನಾಳುತ್ತಿರುವಂತಹ ಸುಬುದ್ಧಿ ಮಹಾರಾಜನ ಉಚ್ಚಾಟನ, ಅವನ ಅರಸತ್ತಿಗೆಯ ಆಕ್ರಮಣ. ಅರ್ಥ ಆಯಿತಾ? ಅರ್ಥ ಆದಂತಿಲ್ಲ. ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗುತ್ತದೆ ಏನೇ ನೋಡ್ತಾ ಇದ್ದೀರಿ. ಸ್ವಾಮಿ, ಮಾತು ಅರ್ಥ ಆಗದೇ ಇರುವುದಕ್ಕೆ ಎರಡು ಕಾರಣ ಇರುತ್ತದೆ. ಒಂದು, ಮಾತಿನ ಅರ್ಥ ತಿಳಿಯದೇ ಇರುವುದು, ಅಂದರೆ ಮನಸ್ಸಿನ ಒಳಗೆ ಇಳಿಯದೇ ಇರುವುದು. ಮತ್ತೊಂದು, ಮಾತಿನೊಳಗೆ ಅರ್ಥ ಇಲ್ಲದೇ ಇರುವುದು. ನಮ್ಮ ಮಾತೇನಾದರೂ ಅರ್ಥ ಆಗದೇ ಇದ್ರೆ ಅದಕ್ಕೆ ಅರ್ಥ ಇಲ್ಲದೇ ಇದ್ದದ್ದು ಕಾರಣ ಅಲ್ಲ, ಅರ್ಥ ಆಗದೇ ಇದ್ದದ್ದು ಕಾರಣ ಎಂದು ಅರ್ಥ ಮಾಡಿಕೊಳ್ಳತಕ್ಕದ್ದು. ಅಂದರೆ ನೋಡಿ ಅಲ್ಲ ಕೇಳಿ, ಈ ದೇಶವನ್ನಾಡುತ್ತ ಸುಬುದ್ಧಿ ಮಹಾರಾಜ, ಸುಬುದ್ಧಿ ಮಹಾರಾಜ ಎನ್ನುವ ಒಬ್ಬ ಇದ್ದಾನೆ. ವಿಶಾಲವಾದಂತಹ ಕುಂತಲ ರಾಜ್ಯಕ್ಕೆ ಅರಸು ಸುಬುದ್ಧಿ. ಅವರ ಪ್ರಧಾನಮಂತ್ರಿಗಳಾಗಿ ನಾವಿದ್ದೇವೆ. ಹೀಗೆ ದೇಶವನ್ನು ಆಳುವಂತಹ ಅರಸು ಸುಬುದ್ಧಿ, ಮಂತ್ರಿ ದುಷ್ಟಬುದ್ಧಿ, ಜನ ಮಂದಬುದ್ಧಿ,
ಹೀಗೆ ಮೂರು ಜನರ ಬಗೆಯ ಮೂರು ಬಗೆಯ ಬುದ್ಧಿವಂತರಿಂದ ಕುಂತಲ ರಾಜ್ಯದ ಕಾರ್ಯಭಾರ ಸಾಗುತ್ತಾ ಇದೆ. ಆದರೆ ಕೇವಲ ಅಷ್ಟರಿಂದಲೇ ತೃಪ್ತರಾಗಿ ನಮ್ಮಷ್ಟಕ್ಕೆ ನಾವು ಮೂಲೆ ಹಿಡಿದುಕೊಂಡು ಮುರುಡಿಕೊಳ್ಳುವಂತಹ ಅಭ್ಯಾಸದವರಲ್ಲ. ಇನ್ನಲ್ಲ ನಾಳೆ ಇರುವಂತಹ ಅಧಿಕಾರವನ್ನು ಹೆಚ್ಚಿಸಿಕೊಳ್ಳುವುದು ಹೇಗೆ, ನಮ್ಮ ಮನೆತನಕ್ಕೆ ಈ ಅಧಿಕಾರ ಶಾಶ್ವತವಾಗಿ ನೆಲೆಯೂರುವಂತೆ ಹೇಗೆ ವ್ಯವಸ್ಥೆ ಮಾಡಬೇಕು, ಆ ವಿಷಯದಲ್ಲಿ ಯೋಚನೆ ಮಾಡಿದ್ದೇವೆ. ಯೋಚನೆ ಇನ್ನೊಂದೇ ನಾಳೆ ಫಲಕಾರಿಯಾದೀತು ಎನ್ನುವಂತಹ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದೇವೆ. ನಮಗಲ್ಲದೇ ಇದ್ದರೆ ನಮ್ಮ ಮಗನಾದಂತಹ ಮದನಿಗೆ, ಇಂದಲ್ಲದೇ ಇದ್ರೆ ನಾಳೆಗೆ ಈ ಕಲ ರಾಜ್ಯದ ಅರಭತ್ತಿಗೆಯ ಪದವಿಯೂ ದೊರಕಿ ಎಂದು ಹೇಳಲಿಕ್ಕೆ ಸಾಧ್ಯ ಇಲ್ಲದೆ ಇದ್ರು ಸದ್ಯಕ್ಕೆ ಪದವಿಯು ದೊರಕಿದ್ದಲ್ಲ ಎಂದು ಕನಸು ಕಟ್ಟುವುದಕ್ಕೆ ಈ ವಿಚಾರದ ಯಾವ ಆಧಾರವೂ ಇಲ್ಲದೆ ಬರೀ ಹಗಲು ಕನಸು ಕಟ್ಟುತ್ತಾ ಇದ್ದೇವೆ ಅಂತ ತಿಳಿದುಕೊಳ್ಳಬೇಕು. ನೋಡಿ, ಆಳುತ್ತಿರುವಂತಹ ಮಹಾಪ್ರಭುಗಳಾದ ಸುಮತಿ ಮಹಾರಾಜರಿಗೆ ಗಂಡ ಸಂತಾನ ಇಲ್ಲ, ಇರುವವಳು ಒಬ್ಬಳೇ ಒಬ್ಬಳೇ ಹೆಣ್ಣು ಮಗಳು. ಆ ಹೆಣ್ಣು ಮಗಳನ್ನೇನಾದರೂ ಉಪಾಯಾಂತರದಿಂದ ನಮ್ಮ ಮಗನಾದಂತಹ ಮಗನಿಗೆ ತಂದು ಮದುವೆ ಮಾಡಿಸಿಬಿಟ್ಟೆವು ಎಂದ್ರೆ ನಮ್ಮ ಹೋಳಿಗೆ ಮುರಿ ತುಪ್ಪದಲ್ಲಿ ಬಿದ್ದ ಹಾಗೆ ಈ ನಗರದ ಅಂತಸ್ತು ಅಧಿಕಾರ ಪಟ್ಟ ಆಮೇಲೆ ವಸ್ತು ವಾಹನ ಬೊಕ್ಕಸ ಭಂಡಾರ ಎಲ್ಲ ನನ್ನ ಮಗನಪ್ಪ ಹೇಗಿದೆ ತಾನೆ. ನಿಮಗೂ ಸಹ ಸುಲಭವಾಗಿ ದೊಡ್ಡ ಮನುಷ್ಯರಾಗಬೇಕೆನ್ನುವಂತಹ ಅಪೇಕ್ಷೆ ಇದ್ರೆ ನಮ್ಮ ಉಪದೇಶಾಮೃತವನ್ನು ಕುಡಿಯಿರಿ. ಸುಮ್ಮನೆ ಯಾಕೆ ಕಣ್ಣು ಕಣ್ಣು ಬಿಡ್ತಾ ಊರಿನಿಂದ ಊರಿಗೆ ಪ್ರತಿ ದಿವಸ ಊರಿನಲ್ಲಿ ಮತ್ತೆ ಬೇರೆ ಕೆಲಸ ಇಲ್ಲದೆ ಇದ್ದವರು ಅಡ್ಡಾಡ್ತಾ ಇದ್ದೀರಿ. ಗಂಡು ಮಕ್ಕಳಿಂದ ಇರುವಂತಹ ಶ್ರೀಮಂತ ಮಾವನ ಮನೆ ಕಣ್ಣಿಡಿ, ಮಾವನ ಮನೆಗಳಿಂದ ಇದ್ರೂ ಮಾವನ ಮಗಳಿಗೆ ಕಣ್ಣಿಡಿ. ಉಪಾಯಾಂತರದಿಂದ ಆ ಹುಡುಗಿಗೆ ಏನಾದರೂ ಹಿಂಗೆ ಹಾಕಿ ಲಪಟಾಯಿಸಿದ್ರಿ ಅಂದ್ರೆ ನಿಮ್ಮ ಬೆಳಗಾಗುವುದರಾಗಿ ದೊಡ್ಡ ಮನುಷ್ಯರಾಗ್ತೀರಿ. ನಮಗೇ ಇದ್ರೆ ಗುಪ್ತ ನಿಧಿಯಲ್ಲಿ ಯಾರು ಸಿಗ್ತದೆಯೋ ಎನ್ನುವಂತಹ ವಿಚಾರ ಮಾಡಿ ಸುಲಭವಾಗಿ ದೊಡ್ಡ ಮನುಷ್ಯರಾಗುವುದಕ್ಕೆ ದುಷ್ಟಬುದ್ಧಿಗಳಾದಂತಹ ನಮ್ಮಿಂದ ಉಪದೇಶಾಮೃತವನ್ನು ನೀವು ಪಡೆದಿರಾದ್ರೆ ನಿಮಗೆ ಮತ್ತೆ ಯಾವುದೇ ಅವಶ್ಯಕತೆಯಿಲ್ಲ. ನೀನು ಬೆಳಗಾಗುವುದರಾಗಿ ದೊಡ್ಡ ಮನುಷ್ಯರಾಗಿ ಮಾರ್ಪಡ್ತೀರಿ. ಅದ್ರ ಒಂದು ವಿಚಾರ ನೋಡಿ, ಈ ಅಧಿಕಾರ ಅಂತಸ್ತು ಇವುಗಳೆಲ್ಲ ಸಿಕ್ಕುವುದು ಬೇರೆ, ಶಾಶ್ವತವಾಗಿ ದಕ್ಕುವುದು ಬೇರೆ. ಸಿಕ್ಕಬಹುದಾದಂತಹ ಅಧಿಕಾರವನ್ನು ದಕ್ಕಿಸುವ ಬಗ್ಗೆ ಹೇಗೆ, ಆ ವಿಷಯದಲ್ಲಿಯೂ ವಿಚಾರ ಮಾಡಿದ್ದೇವೆ. ನಗರದ ಪ್ರತಿಷ್ಠಿತರು, ಮಹಾನುಭಾವರು, ಬ್ರಾಹ್ಮಣೋತ್ತಮರು ಮೊದಲಾದವರನ್ನೆಲ್ಲ ಇಂದು ನಮ್ಮ ಮನೆಗೆ ಕರೆಸಿ ಭೂರಿ ಭೇದಂತ ಸಮಾರಂಭವನ್ನು ಏರ್ಪಡಿಸಿಬಿಟ್ಟಿದ್ದೇವೆ. ಆ ಸಮಾರಂಭದ ವ್ಯವಸ್ಥೆಗೆ ನಮ್ಮ ಮಗನಾದಂತಹ ಮಗನನ್ನೇ ನೇಮಿಸಿದ್ದೇವೆ. ಅವನ ಚಟುವಟಿಕೆ, ಕಾರ್ಯಕೌಶಲ್ಯ ಇವನ್ನೆಲ್ಲ ನೋಡಿ ಸೇರಿದಂತಹ ಕೆಲವು ಮಹಾನುಭಾವರಲ್ಲಿ ಆದರೂ ಈತ ನಾಳೆ ಮಹಾರಾಜನಾದ್ರೆ ಆಗಬಹುದು ಎನ್ನುವಂತಹ ಅಭಿಪ್ರಾಯ ಬಂತು ಎಂದಾದ್ರೆ ನಮ್ಮ ರೊಟ್ಟಿ ಮುರಿದ ತುಪ್ಪದ ಬಿದ್ದಾಗಲ್ವ? ಈ ಲೋಕದ ಸ್ವಭಾವ ನಮಗೆ ಗೊತ್ತಿಲ್ಲವ? ಈ ಹಿರಿಯಾಳುಗಳು ಎನ್ನುವರು ಹೇಳಿದ ಮಾತನ್ನೇ ಉಳಿದು ಕುರಿಯಾಳುಗಳು ದಿನ ಬೆಳಗಾದ್ರೆ ಹೇಳ್ತಾ ತಿರುಗುವ ಮತ್ತೆ ಸ್ವಂತ ವಿಚಾರ ಮಾಡಿ ಒಂದು ನಿರ್ಧಾರಕ್ಕೆ ಬರುವವರು ಎಷ್ಟು ಜನ ಲೋಕದಲ್ಲಿ? ಎಲ್ಲಾ ಗುಂಪಿನ ಕೂಡ ಗೋವಿಂದ ಹಾಕುವವರು
ಜನಮನದ ನಾಡಿ ಪರೀಕ್ಷೆಯನ್ನು ಸಮರ್ಪಕವಾಗಿಯೇ ಮಾಡಿಕೊಂಡಿರುವಂತಹ ನಾವು ಭೂರಿ ಭೋಜನದ ಸಮಾರಂಭವನ್ನು ಏರ್ಪಡಿಸಿ ಮಗನಾದಂತಹ ಮಗನನ್ನು ನೇಮಿಸಿದ್ದೇವೆ. ಓ ಇಷ್ಟೊತ್ತಿಗೆಲ್ಲ ಬ್ರಾಹ್ಮಣರ ಊಟೋಪಚಾರ ಎಲ್ಲ ಮುಗಿದಿರಬೇಕು. ಆ ಬ್ರಾಹ್ಮಣರೆಲ್ಲ ಹರಹರ ಹಾಕಿದ್ರು. ಸಮಸ್ತಕ್ಕೆ ತಾವು ಒಟ್ಟುಗುಡ್ತಾ ಇದ್ದೇವೆ. ಯಾವ ನಾಟಕದ ಪಾತ್ರವನ್ನು ಕಂಠಪಾಠ ಮಾಡ್ತಾ ಇದ್ದೇವೆ ಅಂದ್ರೆ ಈ ರಾಜವೀಧಿಯಲ್ಲಿ ನನ್ನ ಅನುಭವಕ್ಕೆ ಒಂದು ಗಮನಾರ್ಹವಾದಂತಹ ಒಂದು ಸಂಗತಿ ಇದಕ್ಕೆ ಹೊರತು ಗಮನಾರ್ಹವಾದ ಸಂಗತಿ ಯಾವ ಅಂದ್ರೆ ಕೇಳುವುದೇ ಎಲ್ಲಿ ನೋಡು ಅಲ್ಲಿ ನೋಡು. ಕವಿತೆ ಮೊದಲಾದವರನ್ನು ಗೀಚುವ ಚಾಳಿ ಉಂಟೆ ಅಂದ್ರೆ ನಮ್ಮ ಮನಸ್ಸಂದ್ರೆ ಕವಿಗಳಾಗಿ ಹೊಟ್ಟಿ ಸೇರ್ತಾರೆ ಅಲ್ಲ. ಊಟ ಉಪಚಾರ ಎಲ್ಲ ಆದ್ಮೇಲೆ ಕಾವ್ಯ ಸ್ಫೂರ್ತಿ ಕೆಳಕಿ ನಿಮಗೆ ಬಾಲ ಭಾಸ್ಕರ ಹೀಗೆಲ್ಲ ಅಂದ್ರೆ ನೀನು ಸೇರಿಸ್ಕೊಂಡಿದ್ದೀರ ಮಕ್ಕಳು ಹೊಟ್ಟೆ ತುಂಬಾ ತಕೊಂಡ್ರೆ ಈಗ ಮಾತಲ್ಲಿ ಶುರು ಮಾಡಿದ್ರು. ಸರಿ ಅತ್ಯಂತಿಗಾದ್ರೂ ಒಂದು ಔಚಿತ್ಯ ಬೇಕು ಅಳತೆ ಬೇಕು. ಯಾವುದೇಪ್ಪ ಹರಕು ತನೆಯ ಹುಡುಗನನ್ನು ಕಂಡುಕೊಂಡು ನಕ್ಷತ್ರದ ಮಧ್ಯದ ಚಂದ್ರನ ಹಾಗೆ ಮೊಡಲ ಮಧ್ಯದ ಮಿಂಚಿನ ಹಾಗೆ ಏನೆಲ್ಲ ಬಡಬಡಿಸ್ತಾ ಇದ್ದೀನಿ. ಮತ್ತೆ ಆತ ಯಾರನ್ನು ಪ್ರಶ್ನಿಸ್ತಾ ಯಾರಾಗುವುದ ಸಗಣಿಯಲ್ಲಿ ಸಾವಿರಾರು ಹುಳುಗಳು ಹುಟ್ಟುತ್ತವೆ ಮತ್ತೆ ಸತ್ತು ಹೋಗುತ್ತವೆ. ಯಾರು ಲೆಕ್ಕ ಇಡುತ್ತಾರೆ? ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ಜಟಿಲವಾದಂತಹ ಸಮಸ್ಯೆಯ ಸುಳಿಯಲ್ಲಿ ತಲೆ ಕಾಯಿಸಿಕೊಳ್ಳುತ್ತಿರುವಂತಹ ನಮಗೆ ನಮ್ಮಂತವರಿಗೆ ಇಂತಹ ದಟ್ಟ ದರಿದ್ರರ ಬಗ್ಗೆ ಯೋಚಿಸುವುದಕ್ಕೆ ಸ್ವಾಮಿ ನೋಡಿ ನೀವು ಗೊತ್ತಾಗುವುದಿಲ್ಲ. ಯಾರೋ ಅನಾಮಧೇಯ ತಾಯಿ ತಂದೆಗಳ ಜೊತೆಯಿಂದಾಗಿ ಹುಟ್ಟಿದ್ದಾರೆ, ಸಾಯಿದೆ ಇದ್ದರೆ ಬದುಕಿದ್ದಾರೆ, ಬೆಳೆದಿದ್ದಾರೆ. ಹೊಟ್ಟೆ ಹೊಂದಿಕೊಳ್ಳುವುದಕ್ಕಾಗಿ ಇವರು ತಂಡ ಸೇರಿದ್ದಾರೆ. ಅವ ಯಾರು ಅಂತ ಕೇಳಿದ್ರೆ ಏನ್ ಹೇಳಬಹುದು? ಕೋಟ್ಯನ್ನು ಕೋಟಿ ಮರಮಟ್ಟುಗಳನ್ನು ಬೆಳೆದುಕೊಂಡಿರುವಂತಹ ಅರಣ್ಯದಲ್ಲಿ ಇಂತಹ ಮರ ಯಾವುದು ಅಂತ ಕೇಳಿದ್ರೆ ಎಷ್ಟೋ ಮರಗಳು ಒಂದು ಮರ. ಈ ಹುಡುಗನ ವಿಷಯವಾಗಿ ಕೇಳಿದ್ರೆ ಆತನ ಬೀದಿಯ ವಿಕಾರಿ ಸಿಪ್ಪೆ ಸಿಲ್ಕ
ಇಲ್ಲ. ಮತ್ತು ದೇವೇಂದ್ರನ ಮಗ ಜಯಂತ ಇಷ್ಟೆಲ್ಲ ಹೇಳಿ ಕಾರಣ ಏನು? ಅವನು ಕೆದರಿದಂತಹ ತಲೆಗಳು, ಹೊರದಾದಂತಹ ಮೈ, ಇದು ಹರಕು ಬಟ್ಟೆ, ಇದನ್ನೆಲ್ಲ ಕಂಡುಕೊಂಡು ಆತ ಆನಂದಯ ಅಂತ ನೀನು ಹೇಳ್ತಾ ಇದ್ದಾರೆ. ನಾವು ನಮ್ಮಂಥವರ ಮುಷ್ಟಿಯನ್ನು ಹಾಕಿದರೆ ಉಣ್ಣು ಬದುಕುವ ಸಾಧ್ಯತೆಯನ್ನು ಹೊಂದಿರುವಂತಹ ಈ ಹುಡುಗ ಮುಂದೆ ಈ ಚಿತ್ರೆಯ ತಿರುಗ ನಾಳೆ ಏನಾಗುತ್ತಾನೆ? ಯೋಜನ ಮಹಾರಾಜರಾಗ್ತಾನೆ. ಏನ ಆಧಾರ? ಅದಕ್ಕೆ ಅಂಗಾಂಗದ ರಕ್ಷಣೆಗಳ ಆಧಾರ. ರಕ್ಷಣ ಶಾಸ್ತ್ರದಲ್ಲಿ ಒಳ್ಳೆ ಪಾಂಡಿತ್ಯವ ತಮಗೆ. ವಿಶೇಷ ಅಂದಿದ್ರು ಒಂದು ಸಾಮಾನ್ಯ ಮತ ತಿಳ್ಕೊಂಡಿದ್ದೀವಿ ಅಷ್ಟೇ ಸ್ವಾಮಿ. ಕೇವಲ ಮುಖಲಕ್ಷಣದ ಅಥವಾ ಅಂಗಲಕ್ಷಣದ ಮೇಲಿಂದಲೆ ಈತ ಮಹಾರಾಜನಾಗುತ್ತಾನೆ ಎಂದು ಹೇಳುತ್ತೀರಿ. ನೀವು ಪ್ರಾಮಾಣಿಕರಾದ್ರೆ, ಸಂಭಾವಿತರಾದ್ರೆ, ಮುಖ ನೋಡಿಯೇ ಇದನ್ನು ನಿರ್ಧಾರವಾಗಿ ಹೇಳುವಂತಹ ನಿಮಗೆ ಈತ ಯಾವ ಸ್ಥಳದ ಮಹಾರಾಜನಾಗುತ್ತಾನೆ ಎನ್ನುವುದನ್ನು ಹೇಳುವುದಕ್ಕೆ ಸಾಧ್ಯ ಆಗಿದೆ. ಅಲ್ಲ, ಇಷ್ಟೇನವರಿಗೆ ಅಷ್ಟೇ ಬರುವುದಿಲ್ವೇ? ಅದಲ್ಲದೆ ಇದ್ರೆ ನೀವು ಅಪ್ರಾಮಾಣಿಕರಾಗಿರ್ಬೇಕು. ನಮ್ಮ ಪ್ರಾಮಾಣಿಕತೆಯನ್ನು ನಾವು ಎಷ್ಟು ಮಾತು ಹಾಳು ಮಾಡಿಕೊಳ್ಳುವ ಈ ಚಕ್ರ ಹಾಕುವ ಬ್ರಾಹ್ಮಣರಾಗಿರುತ್ತೆ. ಕೇಳಿ ಕೇಳಿ ಈ ಹುಡುಗ